ನಾವಿಲ್ಲಿ ಶಾಲೆಯಲ್ಲಿ ಕಲಿತು 88ರಲ್ಲಿ ಶಾಲೆಯನ್ನು ಬಿಟ್ಟು ಬೇರೆ ಹೈಸ್ಕೂಲಿಗೆಲ್ಲ ಹೋಗಿ ಆಮೇಲೆ ಕಾಲೇಜುಗಳಿಗೆಲ್ಲ ಹೋಗಿ ಒಂದು ವಿದ್ಯಾಭ್ಯಾಸವನ್ನು ಕಲಿತು ಏನೋ ಎಲ್ಲರೂ ಒಂದು ತಕ್ಕಮಟ್ಟಿಗೆ ಬಂದಿದ್ದೇವೆ. ಆದರೆ ತಾಯಿಯೇ ಮೊದಲು ಗುರು ಅಂತ ಹೇಳಿದ್ದಾರೆ, ಅದು ಸತ್ಯ. ಹಾಗೆ ನಾವು ಪ್ರಾರಂಭಿಸಿದಂತಹ ಶಾಲೆ ಸಹ ತಾಯಿಯನ್ನು ಬಿಟ್ಟ ನಂತರ ಅದು ಎರಡನೇ ತಾಯಿ ಅಂತ ಹೇಳ್ಬೋದು. ಯಾಕಂದ್ರೆ ಮನೆಯಲ್ಲಿ ಬಿಟ್ಟ ನಂತರ ಅಧಿಕ ಸಮಯ ನಾವು ಇದ್ದದ್ದೇ ಈ ಶಾಲೆಯಲ್ಲಿ. ನಾವೆಲ್ಲ ಇರುವಾಗ ಎಲಿಮೆಂಟರಿ ಫಸ್ಟ್ ಕಿಂಡರ್ ಗಾರ್ಡನ್ ಅಲ್ಲಿ ಇರಲಿಲ್ಲ, ವಾರ್ಡನ್ ಕೇಳಲೇ ಇಲ್ಲ. ಸೊ ಹಾಗಾಗಿ ದಿನದ ಬಹುತೇಕ ಸಮಯವನ್ನು ನಾವು ಇಲ್ಲಿ ಶಾಲೆಯಲ್ಲಿ ಇದ್ದು ಇಲ್ಲಿ ಮಣ್ಣಿನಲ್ಲಿ ಆಡಿ ಶಿಕ್ಷಕರ ಹತ್ರ ಉಪದೇಶಗಳನ್ನು ಪಡೆದುಕೊಂಡು ಏನೋ ಒಂದು ಈ ಲೆವೆಲ್ಗೆ ಬರಬೇಕಾದ್ರೆ ನಾವು ಶಾಲೆಯನ್ನು ಮರಿಬಾರ್ದು. ಇಂಗ್ಲಿಷ್ ಅಲ್ಲಿ ಹೇಳ್ತಾರೆ ದಿ ಅಲುಮ್ನಿ ಆಫ್ ದ ಎಂಬಾಸಿಸ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಅಂದ್ರೆ ನಾವು ಈ ಶಾಲೆ ರಾಯಬಾರ್ದು. ನಿಜವಾಗ್ಲೂ ಹೌದು, ಎಲ್ಲರೂ ಕೇಳ್ತಾರೆ ನೀವು ಯಾವ ಶಾಲೆಯಲ್ಲಿ ನಿಮ್ಮ ವಿದ್ಯಾಭ್ಯಾಸ ಪ್ರಾರಂಭಿಸಿದ್ರ ಅಂತ. ಅವಾಗ ಹೇಳುದಾದ್ರೆ ನಾನು ನಾರ್ತ್ ಶಾಲೆಯಲ್ಲಿ ಇದ್ದೆ ಅಂತ ಹೇಳ್ತೇವೆ. ನಾರ್ತ್ ಶಾಲೆ ಎಲ್ಲಿ ಅಂತ ಕೇಳಿದ್ರೆ ಅದು ನಮ್ಮ ಹೆಮ್ಮೆಯ ಶಾಲೆ. ಸೊ ಹಾಗಾಗಿ 99 ವರ್ಷ ಆಗಿದೆ ಶಾಲೆದು. ಮುಂದಿನ ವರ್ಷ ಶತಮಾನೋತ್ಸವವನ್ನು ಆಚರಿಸಲಿರತಕ್ಕಂತಹ ಈ ಶಾಲೆಯಲ್ಲಿ ನಾವು ಬಹಳ ಸುಂದರವಾದ ಒಂದು ಅಭಿವೃದ್ಧಿ ಕಾರ್ಯ ಮಾಡಬೇಕಾಗಿದೆ. ಕೇವಲ ಒಂದು ವ್ಯಕ್ತಿಯಿಂದ ಅಥವಾ ಇಬ್ಬರು ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಆಗುದಿಲ್ಲ. 10 ಕೈಗಳು ಜೋಡಿಸಿದ್ರೆ ಮಾತ್ರ ಅವಾಗ 100 ಕೈಗಳು ಆಟೋಮೆಟಿಕ್ ಆಗಿ ಬರ್ತದೆ. ಹಾಗಾಗಿ ಒಂದು ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಇವತ್ತಿನ ದಿವಸ ಏಪ್ರಿಲ್ 24, 2022 ನಮ್ಮ ನಗರಸಭಾ ಸದಸ್ಯರಾದಂತಹ ಸಹೋದರಿ ಶ್ರೀಮತಿ ಮಾನಸಿಪ್ಪ ಇವರು ಒಂದು ಚಾಲನೆಯನ್ನು ಮಾಡಿದ್ದಾರೆ. ಹಾಗೂ ಬಹಳಷ್ಟು ಮಿತ್ರರು ಹಾಗೂ ಈ ಶಾಲೆಯ ಹಳೆ ವಿದ್ಯಾರ್ಥಿಗಳು ಕೈ ಜೋಡಿಸ್ತಾ ಇದ್ದಾರೆ ಎನ್ನುವಂತ ಬಹಳ ಸಂತೋಷ.